ಭಾರ್ಗವಿ, ಏನಾಯ್ತು? ಯಾಕಿಷ್ಟು ಬೇಸರದಲ್ಲಿದ್ಯಾ? ಮತ್ತಿನ್ನೇನ್ ಮಾಡ್ಬೇಕು? ವಿಷಯ ಅಪ್ಪಾಜಿಯ ಕೋಪದಿಂದ ಶುರುವಾಗಿತ್ತು. ಮತ್ತೆ ನನಗೇನ್ ತಿಳ್ಕೊಳ್ಳೋದಕ್ಕೆ ಚಡಪಡಿಸ್ತಿದ್ದೀನಿ ಅಂದ್ರೆ, ಶ್ರೀನಿವಾಸ ನನ್ನ ಮದ್ವೆಗೆ ಯಾವ ದಿನ ನಿಶ್ಚಯ ಮಾಡ್ತಾನೆ ಅಂತ? ಇದಕ್ಕೆ ಸಂತೋಷ ಪಡ್ಬೇಕು, ಬೇಸರ ಅಲ್ಲ. ಹಾಸ್ಯ ಮಾಡ್ಬೇಡಿ ನೀವು, ನನಗ್ ಬೇಸರ ಆಗಿದೆ. ಅದು ಅಲ್ದೆ ಅಪ್ಪಾಜಿಯ ಭವಿಷ್ಯವಾಣಿನೂ ಇರುತ್ತಲ್ವಾ ನನ್ನ ಮದ್ವೆ ಬಗ್ಗೆ? ಅದ್ರ ಕಥೆ ಏನು? ಇದನ್ನೇ ಯೋಚಿಸಿ ಯೋಚಿಸಿ ನಾನನ್ನ ತಾಳ್ಮೆ ಕಳ್ಕೊತಿದ್ದೀನಿ. ನಾನೀಗ ನಂಬಿರೋ ಶ್ರೀನಿವಾಸನೇ ನನ್ಗೇನು ಅರ್ಥನೇ ಆಗ್ತಿಲ್ಲ. ಶ್ರೀನಿವಾಸ ಬಂದ್ಬಿಟ್ಟ. ಇವನೇನ ತುಂಬಾ ಸಂತೋಷವಾಗಿದ್ದಾನಲ್ಲ. ನೀ ನನ್ ಜಾತಕ ನೋಡಿದ್ಯಾ ಹೇಳು? ದಿನ ಗೊತ್ತಾಯ್ತಾ? ಯಾವ ದಿನ? ನಾಳೆ. ನಾಳೆ ಮದುವೆ ನಡೆಯತ್ತೆ. ನಾಳೆನಾ? ಇದೇನ್ ಹೇಳ್ತಿದ್ಯಾ ಶ್ರೀನಿವಾಸ? ನಾಳೆ ಒಳಗ್ ನೀನ್ ಹೇಗ್ ನಿನ್ ಕಾಲ್ ಮೇಲೆ ನಿಂತ್ಕೋತೀಯ? ನೀವದ್ರ ಚಿಂತೆ ಮಾಡಬೇಡಿ, ಅದ್ರ ವ್ಯವಸ್ಥೆ ನಾವು ಮಾಡ್ತೀವಿ. ಭೃಗು ಮಹರ್ಷಿಗಳೇ, ಪ್ರಣಾಮಗಳು. ಬಂದ್ಯಾ ನೀನು? ನೆನಪಿದೆ ಅಲ್ವಾ, ಭಾರ್ಗವಿ ಜಾತ್ಕನ ನೋಡಿ ಅವಳ ಮದುವೆ ದಿನಾನ ನೀನು ನಿಶ್ಚಯ ಮಾಡ್ಕೊಂಡು ಬಂದಿದ್ರೆ ಇಲ್ಲಿ ಇರಬಹುದು, ಇಲ್ಲಾಂದ್ರೆ ಇದೇ ಕ್ಷಣ ನೀನು ವೆಂಕಟಗಿರಿನ ಬಿಟ್ಟು ಹೋಗ್ಬೇಕಾಗತ್ತೆ. ನಾನು ನಿಮ್ಮ ಸೇವಕ, ನೀವೇನಾದರೂ ಆದೇಶ ಕೊಟ್ಟು ನಾನದನ್ನ ಪಾಲಿಸದೇ ಇರೋದು ಅದು ಸಾಧ್ಯನೇ ಇಲ್ಲ ಮಹರ್ಷಿಗಳೇ. ಆದ್ರೆ ಒಂದಂತೂ ನಿಜ, ನೀವು ಬಹಳ ದೊಡ್ಡ ಜ್ಞಾನಿಗಳು, ಮಹಾ ಋಷಿಗಳು, ಒಬ್ಬ ಮಹಾ ಜ್ಯೋತಿಷಿಗಳು. ನಿಮ್ಮ ಎದುರಿಗೇನೆ ನಿಮ್ಮ ಮಗಳ ಮದುವೆ ದಿನವನ್ನ ಹೇಳೋಕ್ ಹೊರಟಿದ್ದೀನಿ. ಇಷ್ಟು ದೊಡ್ಡ ಕೆಲಸನ ನಿಮ್ಮ ಆಶೀರ್ವಾದ ಇಲ್ಲದೆ ನಾನು ಮಾಡೋಕ್ಕಾಗಲ್ಲ. ಸರಿ, ಈಗ ನನಗೆ ತೋರಿಸು. ಇದರ ಅರ್ಥ ನಿಜವಾಗ್ಲೂ ನಾಳೆನೇ ನನ್ನ ಮದ್ವೆ ಆಗುತ್ತಾ? ಭೃಗು ಮಹರ್ಷಿಗಳೇ, ನಿಮ್ಮ ಪ್ರಕಾರ ಭಾರ್ಗವಿ ಜಾತಕದ ಗ್ರಹಗಳು ಮತ್ತು ರಾಜಕುಮಾರಿ ಪದ್ಮಾವತಿ ಜಾತಕದ ಗ್ರಹಗಳು ಎರಡೂ ಸಮಾನವಾಗಿದೆ. ಒಂದಂತೂ ಸತ್ಯ ಮಹರ್ಷಿಗಳೇ, ಅದೇನು ಅಂದ್ರೆ ಗ್ರಹಗಳ ದಿಕ್ಕಲ್ಲಿ ಸ್ವಲ್ಪ ಬದಲಾವಣೆ ಇದೆ. ಒಂದು ಉತ್ತರಾಯಣದಲ್ಲಿದೆ, ಇನ್ನೊಂದು ದಕ್ಷಿಣಾಯನದಲ್ಲಿದೆ. ಇದರ ಪ್ರಕಾರವಾಗಿ ನೋಡೋದಾದ್ರೆ ಇಂಥದ್ದೇ ಒಂದು ಸಂಯೋಜನೆ ರಾಜಕುಮಾರಿ ಪದ್ಮಾವತಿಯವರ ಸ್ವಯಂವರದ 6 ತಿಂಗಳಿಗೆ ಕಾರ್ತಿಕ ಮಾಸದಲ್ಲಿ ಬರುತ್ತೆ. ಇದೇನ್ ಹೇಳ್ತಿದ್ದಾನೆ ಶ್ರೀನಿವಾಸ? ಈಗಷ್ಟೇ ನನಗೆ ನಾಳೆನೇ ಮುಹೂರ್ತ ಇದೆ ಅಂತ ಹೇಳ್ದ. ಆದ್ರೆ ಇದು ಹೇಗ್ ಸಾಧ್ಯ? ನಾನು ಹಾಗೆ ಹೇಳ್ತಿಲ್ಲ ಭೃಗು ಮಹರ್ಷಿಗಳೇ, ಭಾರ್ಗವಿ ಜಾತಕ ಹಾಗೆ ಹೇಳ್ತಿದೆ.